ಗುಬ್ಬಿ ತಾಲೂಕಿನ ಹಂಡನಹಳ್ಳಿ ಹಾಗೂ ನೇರ್ಲೈಕೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಭೇಟಿ ನೀಡಿ ಈ ಬಾರಿ ಸ್ಪರ್ಧೆ ಮಾಡಿರುವಂತಹ ಶಾಸಕ ಎಸ್ಆರ್ ಶ್ರೀನಿವಾಸರನ್ನು ಮತ್ತೊಮ್ಮೆ ಶಾಸಕರನ್ನಾಗಿ ಆಯ್ಕೆ ಮಾಡಿದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಉತ್ತಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಅವರು ಈಗಾಗಲೇ ನನ್ನ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಬಾರಿಯೂ ಕೂಡ ಮಾಜಿ ಸಚಿವರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಮಾಡಿದ್ದು ಮುಂದಿನ ದಿನಗಳಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸವನ್ನು ಮಾಡಲು ತಾವೆಲ್ಲರೂ ಸಹಕಾರವನ್ನು ಮಾಡಬೇಕು. ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಹಾಗಾಗಿ ತಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮತ್ತೊಮ್ಮೆ ಶ್ರೀನಿವಾಸ್ ಅವರು ಆಯ್ಕೆಯಾಗಿ ಈ ಭಾಗದ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾರೆ ಎಂದು ಮನವಿ ಮಾಡಿದರು. ತಾಲೂಕು ಆಫೀಸು, ಡಿ ಸಿ ಆಫೀಸು, ಏನಕ್ಕಾದ್ರೂ ನಾವುಗಳು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಬೇರೆ ಯಾವ್ದಾರ ಸ್ಕೀಮು ಪ್ರೋಗ್ರಾಮ್ಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವ ಸ್ಕಾಲರ್ಶಿಪ್ಗಳು ಹಾಸ್ಟೆಲ್ಗಳು ನರೇಗಾದಲ್ಲಿ ಯಾರು ಒಬ್ಬರು ಅವ್ರ ಹತ್ರ ಬಂದಿಲ್ಲ. ಇತ್ತೀಚೆಗೆ ಒಂದು ವರ್ಷದಿಂದ ಇತ್ತೀಚೆಗೆ ಕೊಡಿ ಅಂತ ಕಂಡೀಷನ್ ಹಾಕಿದ್ದಕ್ಕೆ ಅವತ್ತಲ್ಲಿ ಗುಬ್ಬಿಯಪ್ಪನ ಸ್ವಾಮಿ ದೇವ್ರ ಹತ್ರನೇ ಅದನ್ನು ಪ್ರಮಾಣ ಮಾಡಿದರು, ವಾಗ್ದಾನ ಮಾಡಿದರು. 2 ವರ್ಷ ಟೈಮ್ ಕೊಡ್ರಿ ಪೂರ್ತಿ ನಾನು ಹಿಂದಿಂದ ಅದು ಒತ್ತಟ್ಟಿಗಿಟ್ಬಿಡೋದು. ಈ ಬಾರಿ ನಿಮ್ಮ ಹತ್ರ ಭಾಷೆ ಕೊಟ್ಟು ಹೋಗ್ತೀನಿ ನಾನು. ಒಳ್ಳೊಳ್ಳೆ ಕಾಲೇಜ್ಗಳು, ಆಸ್ಪತ್ರೆಗಳು, ರಸ್ತೆಗಳನ್ನ ಇದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ಅಂಥೇಳಿ ಮಾತು ಕೊಟ್ಟವರು ಅದನ್ನು ನಿರ್ವಹಣೆ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಭಾವಿಸಿದ್ವಿ. ತಾವುಗಳೆಲ್ಲ ಅವ್ರಿಗೆ ಕೈ ಹಿಡಿಬೇಕು ಅಂತೇಳಿ ಕೋರ್ಕೊಳ್ಳೋಣ ಅಂತ ಬಂದಿದ್ದೀರಪ್ಪ. ಅದ್ರ ಜೊತೆಗೆ ಎಲ್ಲಾದರೂ ಸಮಸ್ಯೆಗಳಿದ್ದರೆ ದಯಮಾಡಿ ಸಂಪರ್ಕ ಮಾಡಿ, ನೌಕರಿಗಳು ಒಳ್ಳೆ ತಗೊಂಡು ದಯಮಾಡಿ ನಮ್ಮನೆ ಬರ್ರಿ ಅದು ಬದಿಗಿರಿ. ಇದೇ ಸಂದರ್ಭದಲ್ಲಿ ತಾಲೂಕು ಕುಂಚಿಡಿಕರ ಸಂಘದ ಅಧ್ಯಕ್ಷ ಜಯಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ಮುಖಂಡರಾದ ವಿಶ್ವನಾಥ್, ನಾಗರಾಜು, ಸಿದ್ದಲಿಂಗಯ್ಯ, ಗಂಗಣ್ಣ, ಬಾಲಯ್ಯ, ಪ್ರಶಾಂತ್, ಶಾಂತಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.